ಏನಂದ್ರ ನಾನು ಈ ಮನೆಗೆ ಗಂಡು ಕಳ್ಳ, ಈಗ ನನ್ನ ಹೆಂಡತಿ ಚಿನ್ನ ಕಳ್ಳಿ, ಈಗ ನಮ್ಮ ಅವ್ವ. ಅದನ್ನ ಹೇಳದೇ ಬೇಡ, ನೋಡಿದ್ರೆ ಗೊತ್ತಾಗುತ್ತೆ ನೀನ್ ದೊಡ್ಡ ಕಳ್ಳಿ ಅಂತ. ಕಳ್ಳಿ ಅಂತ ಕಳ್ಳಿನ ಕಳ್ಳಿ ಅಂದ್ರೆ ಇನ್ನೇನ್ ಕುಳ್ಳಿ ಅನ್ನಕ್ಕಾಗತ್ತ? ಸೊಸೆ ಅನ್ನೋ ಪ್ರೀತಿ ಇಲ್ಲ. ನೀವ್ ಹಿಂಗ ಜಗಳ ಆಡ್ತೀರ ನೋಡ್ರಿ, ಮತ್ತೆ ನಾ ಬಳ್ಳಾರಿ ಜೊತೆ ವಾಪಸ್ ಹೋಗ್ತೇನೆ. ಸ್ವಾಭಿಮಾನ ಐತಲ್ಲೋ, ಅದಕ್ಕೆ ಸೀದಾ ಪೊಲೀಸ್ ಸ್ಟೇಷನ್ ಹೋದ್ ನೋಡ್ರಿ. ನಾವ್ ಕಳ್ತನ ಮಾಡಿದ್ದ 200 ಗ್ರಾಮ್ 2 ಕೆಜಿ ಇಲ್ಲ ಅಂತ ಹೇಳಿದ್ನಿ, ಅದಕ್ಕೆ ಒಳಗ್ ಹಾಕೊಂಡ್ ಸರಿಯಾಗಿ ರುಬ್ಬಿದ್ರು. ಇದ್ ದಗದ ಮಾಡೋ ಟೈಮ್ ಐತಿ, ಈಗ ಹೋಗಿ ದಗದ ಮಾಡ್ಬೇಕಾ? ರಾತ್ರಿ ಆಗೈತಲ್ಲೋ, ಬನ್ರಿ ದಗದ ಮಾಡೋಣ. ಯವ್ವ ಮನಿ ಬಾಗ್ಲಕೈತಿ, ಯಾರು ಈ ಮನೆಯಾಗಿಲ್ಲ, ಬರ್ ಹೋಗಿ. ನಾನ್ ನಿಮಗ್ ನಮಸ್ಕಾರ ಎಲ್ಲ ಮಾಡಲ್ಲ. ಯೋ ಹಾಗಲ್ಲ, ಒಂಚೂರ್ ಬಗ್ಗು. ಯವ್ವ ಬಾಗ್ಲು ಓಪನ್ ಆತವೆ. ಇದೆ ಹೊಸ ಟೆಕ್ನಿಕ್. ಹುಡುಗಿದ್ರೆ ಹಾಕ್ರಿ, ನಾ ಹೋಗಿ ಕಳ್ತನ. ಏನ್ ಮಾಡಕತ್ತೀರಿ? ನೀವೇ ಹೇಳಿದ್ರಲ್ಲ ಚಿನ್ನ ಎಲ್ಲ ಇದ್ರೊಳಗ ಹಾಕ್ಬೇಕು. ನಿಮ್ಮ ಮಾರ ಮನ್ನಾಗಲಿ, ನಿಮ್ಮ ಚಿನ್ನ ಅಲ್ಲ ಈ ಮನೆಯಾಗಿರೋ ಚಿನ್ನ. ಅಯ್ಯೋ ನೀವು ಹೋಗಿ ಕುಂದ್ರಿ, ನಾ ಹೋಗಿ ಕಳ್ತನ ಮಾಡ್ಕೊಂಡ್ಬರ್ತೀನಿ.
ಬಾಲ್ ಚುಲೋ ಕಾಣಿಸಕತ್ತಿಪ್ಪೆ ಇಟ್ಟು ನಮ್ ಮೂರ್ ಗ್ರಾಮ ದೇವತೆ ಕಾಣಕತ್ತೀನಿ. ನಿಂಗ ಅಮ್ಮ ಕೊಡಿಸ್ತೇನೆ. ನಂಗ ಆ ಚಿನ್ನಾನೇ ಬೇಕು. ಬಂಗಾರ ಯವ್ವಾ, ಈ ಚೇನು ನೀನ್ ನಂಗೋಸ್ಕರ ಕತ್ತಂದಿದ್ಯಲ್ವಾ, ಅದೇ ಚೇನ್ ನಾನು ಯಾರಿಗೂ ಕೊಡಲ್ಲ. ಆದ್ರೆ ನೀನ್ ಹೇಳ್ದಂಗ ಆಗ್ಲಿ ಚಿನ್ನ. ಇವಾಗ ನಂಗ ಚೈನ್ ತಂದು ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮ್ ಮನೆಗೆ ಡಿವೋರ್ಸ್ ನೋಟಿಸ್ ಕಳಿಸ್ಬಿಡ್ಬೇಡ. ನನ್ ಹೊಟ್ಟೆ ತಣ್ಣಗೆ ಇದೆ, ನಿಮ್ ಹೊಟ್ಟೆನೆ ಉರಿತಿರೋದು. ಅಯ್ಯೋ ನನ್ಗೆ ಹೊಟ್ಟೆ ಉರಿತೀಯ ಅಂತಿದ್ಯ, ನನ್ಗೆ ಹೊಟ್ಟೆ ಉರಿತೀಯ. ಇಬ್ರು ಏನು ಮಾಡ್ಬೇಡ್ರಿ, ಒಂದ್ ಕಡೆ ಕುಂತ ಟಿವಿ ನೋಡ್ರಿ, ನಾ ಹೋಗಿ ಕಳ್ತಾನ ಮಾಡ್ತೀನಿ. ನಮ್ಮ ಅಕ್ಕಿ ರಾತ್ರಿ ಆದ್ರೆ ಸಾಕು, ನಾಟಿ ಆಗ್ಬಿಟ್ಟು ಭರ್ಜರಿ ಕಾಮಿಡಿ ಹಾಕು. ಭರ್ಜರಿ ಕಾಮಿಡಿಲಿ ನಾನು ಕಾಮಿಡಿ ಮಾಡಿದ್ರೆ ಟ್ರೋಲ್ ಮಾಡ್ತಾರೆ. ಭರ್ಜರಿ ಕಾಮಿಡಿ ನಾನು ನೋಡೋದು ಭರ್ಜರಿ ಕಾಮಿಡಿ. ಯಾರೇ ಅದು ರಾತ್ರಿ ಬಂದು ಗಲಾಟೆ ಮಾಡ್ತಿರಲ್ಲ, ಬರಲ್ವ್ರೆ ಯಾರ ನೀವು? ಸರ ಸರ, ಇದು ಹೆಣ್ಮಕ್ಳು ಜುಗಳ ಬಂದು ನಡೆದೈತ್ರಿ ಇಲ್ಲಿ. ರಸ್ತೆಯಾಗ ಜಗಳ ಆಡಕತ್ತಿದ್ರ, ಅದಕ್ಕೆ ನಿಮ್ ಮನಿ ಒಳಗ್ ಕರ್ಕೊಂಡ್ ಬಂದಿರಿ. ಸರಿ, ಗಲಾಟೆ ಮಾಡ್ದೇನೆ, ಜೋರಾಗ ಜಗಳ ಕೈಕೊಳ್ಳಿ, ಆಮೇಲೆ ಬೇಗ ಹೋಗ್ಬಿಡಿ. ಬಾಳ ಚಲೋ ಅದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಳ ಚಲೋ ಮನ್ಸದನ. ಇಬ್ರು ಜಗಳ ಆಡ್ಬೇಡ್ರ, ಕುಂದ್ರ ನಾ ಕಳ್ತನ ಮಾಡ್ಬಿಡ್ತೇನೆ. ಆಮೇಲೆ ದೊಡ್ಡವ್ರು ಹೇಳಾರ ಕಳ್ತನ ಮಾಡ್ಬಿಟ್ರೆ ಕರಿ ಬಟ್ಟೆ ಹಾಕ್ಬಿಡ್ರಿ ಅಂತ. ಇವ್ರ ಬಂದಿದ್ರಲ್ಲ, ಇವ್ರು ಸತ್ತೋಗಿದ್ದಾರೆ. ರಕ್ತ ರಕ್ತ ಬದುಕ್ಬೇಕು. ಅಲ್ಲಿದ್ದಾರೆ, ಹೋಲ್ಡ್ ಮಾಡಿ. ಅವರು ಏನೇನು ರಕ್ತ ರಕ್ತ, ಪ್ಲೀಸ್ ಪ್ಲೀಸ್ ಅವ್ರ ಹತ್ರನೇ ಹೋಗಿ. ರಕ್ತ ನೀವ್ಯಾ ಗಪ್ಚುಪ್ ಆಗ್ಬಿಟ್ರಿ. ಅಲ್ಲ, ಇವ್ರಿಬ್ರು ಜಗಳದ ಮಧ್ಯೆ ನಾವೇನ್ ಗುರು ಮಾತಾಡೋದು? ಅದೆಲ್ಲ ಇರ್ಲಿ, ನೀವ್ ಹೆಂಗ್ ಸತ್ತ್ರಿ? ಅಲ್ಲ, ನಮ್ಮ ಮನೇಲೂ ಹಿಂಗೆ ಅತ್ತೆ ಸೊಸೆ ಜಗಳ ಕಾಯ್ತಾ ಇದ್ರು, ಪರ್ಮನೆಂಟ್ ನಾಗ್ ನಿಲ್ಸಕ್ ಹೋಗಿ ನಾನ್ ಸತ್ತೋದೆ. ಅದೇ ನಿಲ್ಸಕ್ ಹೋಗಿ ನೀವ್ ಹೆಂಗ್ ಸತ್ತ್ರಿ? ಇವ್ರ ಪರ್ಮನೆಂಟ್ ಆ ಗಲಾಟೆನ ನಿಲ್ಸಕ್ಕಿಂತ ಇಬ್ರಿಗೂ ಸೀಮೆ ಎಣ್ಣೆ ಸೂರ್ದ್ ಬೆಂಕಿ ಹಚ್ಚಕ್ ಹೋದೆ ನಾನು ಸತ್ತೋದೆ. ಅವ್ರಿಗೂ ಸೀಮೆ ಎಣ್ಣೆ ಹಾಕಿ ಅವ್ರಿಗೆ ಬೆಂಕಿ ಹಾಕಿದ್ರೆ ನೀವ್ ಹೆಂಗ್ ಸತ್ತ್ರಿ? ಮಿಸ್ಟೇಕ್, ನನ್ ಮೈ ಮೇಲೂ ಸೀಮೆ ಎಣ್ಣೆ ಸುರ್ಕೊಂಡಿದ್ನಲ್ಲ ಅದಕ್ಕೆ. ಬಾಳ್ ಚಲೋ ಐಡಿಯಾ ಐತ್ರಿ, ಇದನ್ನ ನಾನು ಇದನ್ನ ಮಾಡ್ತೇನೆ. ಉಪಯೋಗಿಸ್ತೇನ್ರಿ. ಆದ್ರೆ ನಾನ್ ಮಾಡಿದ ತಪ್ಪು ಮಾಡ್ಬೇಡ, ನಿನ್ನ ಮೈ ಮೇಲೆ ಸೀಮೆ ಎಣ್ಣೆ ಸುರ್ಕೋಬೇಡ, ಹುಷಾರು. ಆದ್ರಿ ದೊಡ್ಡವ್ರು ಹೇಳ್ಕೊಟ್ ಪಾಠ ಇವತ್ತು ಮರ್ತಿಲ್ರಿ, ಬೇಕಾದ್ರೆ ಎರಡ್ರ ಮಗಿ ಹೇಳಿ. ಆದ್ರಿ ಇಲ್ಲ, ನಿನ್ನಂತ ಸೊಸೆಯೂ ಇಲ್ಲ.
ಇವ್ರಂಗ್ ಅಂಡರ್ಸ್ಟ್ಯಾಂಡಿಂಗ್ ಪ್ರತಿಯೊಬ್ಬರಿಗೂ ಬಂದ್ಬಿಟ್ರ, ಯಾರ ಮನೆಗೂ ಸಂಸಾರದಾಗ ಜಗಳನ ಇರಲ್ರಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂದ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಏನ್ ಜಗಳ, ಬನ್ನಿ ಬನ್ನಿ ಬನ್ನಿ. ಮೊದಲನೇ ಸಾರಿ ಅತ್ತೆ ಸೊಸೆ ಅತ್ಯಂತ ಪ್ರೀತಿಯಿಂದ ಆಪ್ಯಾಯಮಾನವಾಗಿ ತಪ್ಪಿಕೊಂಡಿದ್ ನೋಡ್ಬಿಟ್ಟು, ನಾನು ಯಾವ ಕಾಲದಲ್ಲಿ ಇದ್ದೀನಿ, ಆದರ್ಶ ಸತಿ ಗುಡಸಾಗರಿ ಕಾಲದಲ್ಲಿ ಇದ್ದೀನ ಏನಪ್ಪಾ ಅನ್ಕೊಂಡಿದ್ದೆ. ಆದ್ರೆ ಒಂದು ಕ್ಷಣಕ್ಕೇನೆ ಒಡೆದಾಡಿದ್ರಲ್ಲ, ಅಬ್ಬಬ್ಬಬ್ಬಬ್ಬ, ಹೆಂಗಸರಷ್ಟು ಬೇಗ ಒಟ್ಟಿಗೆ ಸ್ನೇಹ ಬೆಳೆಸೋರು ಇಲ್ಲ, ಅವರಷ್ಟು ಕಿತ್ತಾಡೋರು ಇಲ್ಲ ಅಂತ ಜಗತ್ತಲ್ಲಿ ಮತ್ತೊಮ್ಮೆ ಇದರ ರಚಯಿತ ತೋರಿಸ್ಕೊಟ್ಟಿದ್ದಾನೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್. ಸಂಜನ, ಶ್ರೇಯ ಮತ್ತೆ ಸಿದ್ದು, ಗುಡ್ ಲಕ್. ಏನೇ ಹೋ, ಚೆನ್ನಾಗಿತ್ತು. ಥ್ಯಾಂಕ್ ಯು ದೊಡ್ಡಣ್ಣ ಸರ್, ಥ್ಯಾಂಕ್ ಯು. ಸೊ ಗುರುಪ್ರಸಾದ್ ಸರ್, ಹೇಗಿತ್ತು? ಕಳ್ಳರ ಫ್ಯಾಮಿಲಿ ಒಂದು ಮನೆಗೆ ಹೋಗಿ ಕಳ್ತನ ಮಾಡಕ್ ಹೊರಟಾಗ ಅಲ್ಲಿ ನೋಡಿದ್ರೆ ಆ ಓನರು ಸತ್ತು ಹೋಗಿರ್ತಾನೆ, ಬದುಕಿರೋ ಹಾಗೆ ಕಾಣತ್ತೆ ಬಟ್ ಸತ್ತಿರ್ತಾನೆ ಅವನು. ಅಲ್ಲಿ ನಡೆಯುವಂತಹ ಕುಚೋದ್ಯಗಳು, ಚೇಷ್ಟೆ, ತಮಾಷೆಗಳು ಚೆನ್ನಾಗಿತ್ತು. ಅಂದ್ರೆ ಅಭಿನಯದಲ್ಲಿ ಏನಿಲ್ಲ, ಅಭಿನಯ ಕೊಟ್ಟರೆ ಮಾಡ್ತೀರಿ ಬಟ್ ಇನ್ ಸ್ವಲ್ಪ ನಗು ಅನ್ನೋದು ಹೇಗೆ ಅಂದ್ರೆ ಅಲ್ಲೇ ವರ್ಕ್ ಆಗ್ಬಿಡುತ್ತೆ, ಅದು ಬೇದಿ ಮಾತ್ರೆ ತರ, ಅದು ಅಲ್ಲೇ ವರ್ಕ್ ಆಗ್ಬಿಡುತ್ತೆ. ಅದು ತುಂಬಾ ಒನ್ ಅವರ್ ಎಲ್ಲ ಟೈಮ್ ತಗೊಳ್ಳಲ್ಲ, ಸೊ ಅದು ಇನ್ನು ಸ್ವಲ್ಪ ಶಾರ್ಪ್ ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಖಂಡಿತ ಖಂಡಿತ ಗುರುಪ್ರಸಾದ್ ಸರ್. ಸೊ ರಾಗಿಣಿ ಅವರೇ, ಅತ್ತೆ ಸೋಸೆ ರಿಲೇಶನ್ಶಿಪ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಏನು ಆಗಿಲ್ಲ, ಯಾತರ ಸೊ ನಾವು ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಬಟ್ ನಿಮ್ಮಿಬ್ರು ಕೆಮಿಸ್ಟ್ರಿ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಈ ಒಂದು ರಿಲೇಶನ್ಶಿಪ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್, ಯಾಕಂದ್ರೆ ಒಬ್ಬ ಹುಡುಗಿ ಅವ್ರ ಮನೆ ಬಿಟ್ಟು ಇನ್ನೊಂದು ಮನೆ ಹೋಗ್ತಾರೆ. ಸೊ ಐ ಥಿಂಕ್ ಆ ಒಂದು ರಿಲೇಷನ್ಶಿಪ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ಗೋಯಿಂಗ್ ಇನ್ ಟು ಅ ನ್ಯೂ ಹೌಸ್, ರೆಸ್ಪಾನ್ಸಿಬಿಲಿಟೀಸ್. ಸೊ ಆ ಒಂದು ರೀಸನ್ ಅಲ್ಲಿ ಐ ಲೈಕ್ ಇಟ್, ಇಟ್ ವಾಸ್ ನೈಸ್, ನೀಟ್, ಕ್ಲೀನ್. ಇಟ್ ಮಿಸ್ಡ್ ಅ ಲಿಟಲ್ ಬಿಟ್ ಆಫ್ ಸ್ಪಾರ್ಕ್ ಬಟ್ ಆಗತ್ತೆ, ಡಸಂಟ್ ಮ್ಯಾಟರ್. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ ನಾನು. ಥ್ಯಾಂಕ್ ಯು.